ಹಾಯ್ ಹಾಯ್ ಪ್ರತಾಪ್, ಮೊನ್ನೆ ಪತ್ರಕರ್ತರ ಮಿತ್ರರ ಹತ್ರ ಮಾತಾಡ್ತಾ ನಮ್ಮ ಮಹಿಷಾದಾಸರದ ಬಗ್ಗೆ ತುಂಬಾ ಜಾಸ್ತಿ ಏನೇನೋ ಮಾತಾಡಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನ್ ಮಾತಾಡಿದೀರಾ ಅಂದ್ರೆ, ಬಾಂಗ್ಲಾದೇಶಲ್ಲಿರುವಂತಹ ಹಿಂದೂಗಳನ್ನ ಗಣೇಶ ಮೆರವಣಿಗೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಯಾವ ತರ ಕಲ್ಲೊಡೆದ್ರೋ ಅದೇ ತರ ನಾಳೆ ಅಶೋಕಪುರಂ ಅಲ್ಲಿ ಬಂದು ಕಲ್ಲೊಡಿತಾರೆ ಅನ್ನೋ ಒಂದು ವಿಚಾರ ಮಾತಾಡಿದ್ರಿ. ಅಂದ್ರೆ ಮಹಿಷಾದಸರ ಇಂಥ ಕಡೆ ಮಾಡಬೇಕು, ಇಂಥ ಕಡೆ ಮಾಡಬೇಕು, ನಿಮ್ಮ ಮನೆಗಳಲ್ಲಿ ಮಾತಾಡಬೇಕು, ಈ ಎರಡನೇ ವಿಚಾರ. ಈ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಬಾಂಗ್ಲಾದೇಶಲ್ಲಿರುವಂತಹ ಹಿಂದೂಗಳ ಮೇಲೆ ಕಲ್ಲೊಡೆದ್ರು ಅಂತ ಹೇಳ್ಬಿಟ್ಟು ನೀವು ಮಾತಾಡಿದ್ರಿ. ಬಾಂಗ್ಲಾದೇಶಲ್ಲಿ ಹಿಂದೂ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಮುಸ್ಲಿಂ ಆಗ್ಬೋದು, ಯಾವನ ಆಗ್ಬೋದು, ಅವನು ಯಾವನ ಆಗ್ಬೋದು, ಅವನು ಬಾಂಗ್ಲಾದೇಶದಲ್ಲಿದ್ರೆ ಅವನು ಬಾಂಗ್ಲಾದೇಶದವನೇ ಆಗ್ತಾನೆ, ಭಾರತೀಯ ಆಗಲ್ಲ. ಹಿಂದೂ ಆಗ್ಬೋದು, ಮುಸ್ಲಿಂ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಅವನೇನ ಪಾಕಿಸ್ತಾನದಲ್ಲಿದ್ದಾನಂದ್ರೆ ಅವನು ಪಾಕಿಸ್ತಾನದವನೇ ಆಗ್ತಾನೆ, ಯಾವುದೇ ಕಾರಣಕ್ಕೂ ಭಾರತೀಯ ಆಗಲ್ಲ. ನಿಮ್ಮ ಮೈಂಡ್ ಸೆಟ್ ಏನಂದ್ರೆ ಭಾರತ ದೇಶದಲ್ಲಿರುವಂತಹ ಮುಸಲ್ಮಾನರೆಲ್ಲ ಪಾಕಿಸ್ತಾನವರು, ಭಾರತ ದೇಶದಲ್ಲಿರುವಂತಹ ಮುಸಲ್ಮಾನರೆಲ್ಲ ಬಾಂಗ್ಲಾದೇಶವರು, ಬೇರೆ ದೇಶದಲ್ಲಿರುವಂತಹ ಹಿಂದೂಗಳು ನಮ್ಮ ಭಾರತ ದೇಶದವರು ಅನ್ನೋ ಒಂದು ಮೈಂಡ್ ಸೆಟ್ ನಿಮ್ಮದು. ಅದು ಚೀಪ್ ಮೆಂಟಾಲಿಟಿ ನಿಮ್ಮದು. ಎರಡನೇ ವಿಚಾರ, ಅಶೋಕಪುರಂ ಅಲ್ಲಿ ಕೂಡ ಅಶೋಕಪುರಂ ಅವ್ರ ಮೇಲೆ ಕೂಡ ಕಲ್ಲೊಡಿತಾರೆ. ಮೈಸೂರಲ್ಲಿ ಅಶೋಕಪುರಂಗೆ ಒಂದು ದೊಡ್ಡ ಇತಿಹಾಸ ಐತಿ. ನಿಜ ಅಶೋಕಪುರಂ ತುಂಬಾ ನಾವೇ ಇರೋದು ಅದನ್ನ ಒಪ್ಕೊಂತೀವಿ. ಆದ್ರೆ ಅಶೋಕಪುರಂ ಅಲ್ಲಿ ಎಲ್ಲಾ ಸಮುದಾಯದವ್ರನ್ನ ಸಮಾನತೆಯಿಂದ ನೋಡುವಂತ ಒಂದು ಏರಿಯಾ ಅದು. ಎಲ್ಲಾರನು ಸಮಾನತೆಯಿಂದ ನೋಡ್ತಾರೆ. ಅಲ್ಲಿರುವಂತ ನಮ್ಮ ತಾಯಂದ್ರು ಪ್ರತಿಯೊಬ್ಬರಿಗೂ ಊಟ ಹಾಕ್ತಾರೆ, ಅವರಷ್ಟು ಕೂಲ್ ಆಗಿದ್ದಾರೆ ಅಂತ. ಅಶೋಕಪುರಂ ಅವ್ರನ್ನ ಎದುರಾಕೊಂಡ್ರೆ ಅವನು ಎಮ್ ಎಲ್ ಎ ಆಗ್ಬೋದು, ಎಂ ಪಿ ಆಗ್ಬೋದು, ಇನ್ನೊಬ್ನಾಗ್ಬೋದು, ಯಾವುದೇ ಕಾರಣಕ್ಕೂ ಯಾವನ್ನು ಸುಮ್ಮನೆ ಬಿಡಲ್ಲ. ಈ ವಿಚಾರ ನಿಮ್ಗೆ ಗೊತ್ತಾಕೊಂಡು ಯಾವುದೋ ಮಾಧ್ಯಮಗಳ ಮುಖಾಂತರ ನೀವು ಮಾತಾಡ್ತೀರಿ ಹೊರತು ಅಶೋಕಪುರಂ ಅಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡೋ ಅಂತ ತಾಕತ್ತು ನಿಮ್ಗಿಲ್ಲ. ಅಶೋಕಪುರಂ ಅವ್ರ ಬಗ್ಗೆ ಮಾತಾಡೋ ಅಷ್ಟು ನೈತಿಕತೆ ನಿನಗಿಲ್ಲ. ಮಹಿಷಾದಸರದ ವಿಚಾರ ಬಂದಾಗ, ನೀವು ಮೈಸೂರಲ್ಲಿ ಎಲ್ಲಿ ಮಹಿಷಾದಸರಾ ಮಾಡ್ತಿರೋ ಅಲ್ಲಿ ನಾವು 5,000 ಜನ ಬಂದು ಮಹಿಷಾದಸರ ನಿಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ನೀವು ಮಾಧ್ಯಮದ ಮಿತ್ರರ ಮುಖಾಂತರ ಮಾತಾಡಿದ್ರಿ. ನಾವು ಟೌನ್ ಹಾಲ್ ಅಲ್ಲಿ 5,000 ಜನ ಅಲ್ಲ, 25,000 ಜನ ಸೇರಿ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಅವಾಗ ನೀನು ನಿಮ್ಮ 5,000 ಜನ ಯಾರು ಕಾಣಿಸಿಲ್ಲ. ಅವತ್ ನಾವು ಪ್ರತಾಪ್ ಎಲ್ಲಿದ್ಯಪ್ಪ ಅಂತ ಹೇಳ್ಬಿಟ್ಟು ಕೇಳಿದ್ವಿ, ಆಗ್ಲೂ ನೀನ್ ಕಾಣಿಸಿಲ್ಲ. ಬೇರೆ ಕಡೆಯಿಂದ ಬಂದ ಮಾಹಿತಿ ಏನಂದ್ರೆ ಮೈಸೂರು ಬಿಟ್ಟು ಪ್ರತಾಪ್ ಸಿಂಹ ಅವರು ಓಡೋಗ್ಬಿಟ್ಟಿದ್ದಾರೆ ಅಂತ. ಯಾವತ್ತು ಮಹಿಷಾದಸರ ದಿನ, ಅರೆ ಎಲ್ಲಿ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅಂದವ್ರು ನೀವು. ನಾವು ಟೌನ್ ಹಾಲ್ ಮುಂದೆ ಮಾಡಿದಾಗ ನಿಮ್ಮ ದರ್ಶನ ಕೂಡ ನಮ್ಗಾಗ್ಲಿಲ್ಲ. ಯಾಕೆ ನಾವು ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾದಸರ ಮಾಡಿಲ್ಲ ಅಂದ್ರೆ, ನಿಮಗೇನೋ ಒಂದು ವಿಚಾರವಾಗಿ ನೀವೇನೋ ಹೇಳಿದೀರಾ ಅಂತ ಹೇಳ್ಬಿಟ್ಟು ಅಲ್ಲ, ಕಾನೂನು ತಲೆ ಬಗ್ಸಿ, ಕಾನೂನಿಗೆ ತಲೆ ಬಾಗಿ ನಾವು ಅವತ್ತು ಮಹಿಷಾದಸರನ ಚಾಮುಂಡಿ ಬೆಟ್ಟದಲ್ಲಿ ಮಾಡಿಲ್ಲ. ಅದಕ್ಕೆ ಬದಲಾಗಿ ಟೌನ್ ಹಾಲ್ ಅಲ್ಲಿ ಮಾಡಿದ್ವಿ. ನೀವು 5,000 ಜನ ಬಂದು ಅದನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ಎಷ್ಟೆಷ್ಟೋ ಪ್ಲಾನ್ ಮಾಡಿದ್ರಿ, ಯಾರು ಆಚೆ ಬಂದಿಲ್ಲ. ಆಮೇಲೆ ಮಾತಾಡ್ತಾ ನೀವು 5,000 ಜನ ಅಂತ ಹೇಳ್ಬಿಟ್ಟು ಮಾತಾಡ್ತೀರಿ. ನೀವು 5,000 ಜನ ಅಲ್ಲ, 28,000 ಜನ ಬಂದ್ರು ನಮ್ಮ ಭೀಮ ಸೈನಿಕರನ್ನ, ಕೇವಲ 500 ಜನರನ್ನ ನಿಮ್ ಕೈಯಲ್ಲಿ ಏನು ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳ್ತಾ ಇದ್ದೀನಿ ನಿಮ್ಗೆ. 29ನೇ ತಾರೀಕು ಅದ್ದೂರಿಯಾಗಿ ಮಹಿಷಾದಸರ ನಡೆಯುತ್ತೆ. ಇದನ್ನ ತಡೆಯೋದಕ್ಕೆ ಪ್ರತಾಪ್ ನಿನ್ ಕೈಯಲ್ಲಿ ಆಗಲ್ಲ. ಏನೋ ಮಾತಾಡ್ಬೇಕು, ಯಾವ್ದು ಎಲ್ಲ ಒಂದ್ ಕಡೆ ಯಾವ್ದೋ ಒಂದು ಮಡ್ಕಲ್ ನಿಂತ್ಕೊಂಡು ಏನೋ ಮಾತಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ, ಯಾವ್ದೋ ಒಂದು ಸುದ್ದಿಯಲ್ಲಿ ಇರಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ನೀವು ಇದ್ದೀರಾ. ನೀವು ಈ ಸರಿ ಎಲೆಕ್ಷನ್ ಸೋಲ್ತೀರಾ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ. ಅದನ್ನ ಗ್ರಹಿಸ್ಕೊಂಡು ನಿಮ್ಮದೇ ಪಕ್ಷದವರು ನಿಮ್ಗೆ ಟಿಕೆಟ್ ಕೂಡ ಕೊಟ್ಟಿಲ್ಲ. ಮುಂದಕ್ಕೆ ನಿಮ್ದಿಗೂ ರಾಜಕೀಯ ಭವಿಷ್ಯ ಇದೆ. ಅವತ್ತು ಎಲೆಕ್ಷನ್ ಮಾಡೋದಕ್ಕೆ ಅಶೋಕಪುರಂ ಅವರು ಅಲ್ಲಿನ ಅವ್ರದವರೇ ಬರಬೇಕು. ಅದು ಯಾವ ತರ ಬಂದು ನಮ್ಮ ಏರಿಯಾದಲ್ಲಿ ನಿಂತ್ಕೊಂಡು ಓಟ್ ಕೇಳ್ತೀವಿ ನೋಡೋಣ. ಆಮೇಲೆ ಇತ್ತೀಚೆಗೆ ಬಂದಿದ್ದ ಮಾಹಿತಿ ಏನಂದ್ರೆ, ನೀವು ಅಶೋಕಪುರಂ ಕಡೆ ಹೋಗಿ 3-4 ವರ್ಷ ಆಗಿದೆ ಅಂತ ನಮಗ್ ಬಂದಿರೋಂತ ಮಾಹಿತಿ, ಅಥವಾ 1-2 ವರ್ಷ ಆದ್ರೂ ಆಗಿರ್ತೈತಿ. ದಯವಿಟ್ಟು ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅಶೋಕಪುರಂ ಕಡೆ ತಲೆ ಇಟ್ಟು ಕೂಡ ಮಲಗಬೇಡಿ, ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. 29ನೇ ತಾರೀಕು ಫ್ರೀ ಆಗಿದ್ರೆ ಚಾಮುಂಡಿ ಬೆಟ್ಟದಲ್ಲಿ ಸಿಗೋಣ, ನಾನು ಬರ್ತೀನಿ. ನೀವೇನಾದರೂ ಬರಂಗಿದ್ರೆ ನಿಮ್ಮನ್ನು ಆಹ್ವಾನ ಮಾಡ್ತಾ ಇದ್ದೀನಿ ನಮ್ಮ ಮಹಿಷಾದಸರಕ್ಕೆ, ಬರ್ರಿ.
ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಹೋಗಿ. ಅದನ್ನು ಬಿಟ್ಟು ನಮ್ಮ ನಮ್ಮ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಮಾಡಬಾರದು. ಯಾವುದೇ ಕಾರಣಕ್ಕೂ ಕಾನೂನು ಉಲ್ಲಂಘನೆ ಮಾಡುವಂತ ಕೆಲಸಗಳನ್ನ ಹಾಗೂ ಜನರನ್ನ ಪ್ರಚೋದನೆ ಮಾಡುವಂತ ಕೆಲಸನ ಪ್ರತಾಪ್ ನೀನು ಮಾಡೋದು ನಿಲ್ಲಿಸು ಅಂತ ಹೇಳ್ಬಿಟ್ಟು ಮುಖಾಂತರ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್.